ಇವತ್ತಿನ ನಮ್ಮ ಅತಿಥಿ ಪ್ರಕಾಶ್ ರಾಜ್ ಅವರ ಜೊತೆಗಿನ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ. ಬ್ರೇಕ್ ನಂತರ ನ್ಯೂಸ್ ಅವರ್ ಸ್ಪೆಷಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ಅತಿಥಿ ಪ್ರಕಾಶ್ ರಾಜ್ ಅವರ ಜೊತೆಗಿನ ಪ್ರಶ್ನೋತ್ತರವನ್ನು ಮುಂದುವರಿಸ್ತಾ ಇದ್ದೀನಿ. ಈ ಸಂಸತ್ತಿನ ಹೊಸ ಸಂಸತ್ತಿನ ಉದ್ಘಾಟನೆಯ ಸಂದರ್ಭದಲ್ಲಿ ಹಿಂದೂ ಧರ್ಮವನ್ನು ಪ್ರತಿನಿಧಿಸುವಂತಹ ಸ್ವಾಮೀಜಿಗಳು ಬಂದು ಕೂತ್ಕೊಂಡಿದ್ರು. ನೀವು ತನಾತನಿ ಸಂಸತ್ತು ಅಂತ ಅದನ್ನು ಕರೆದ್ರಿ. ಯಾಕಂದ್ರೆ ಹಂಗಾಗಬಾರ್ದು, ಸಂಸತ್ ಹಂಗಾಗಬಾರ್ದು. ಆರ್ಥಿಕ ತಜ್ಞರು ಒಂದೇ ಕೂತ್ಕೊಂಡ್ರಿ, ಕೂತ್ಕೊಂಡ್ರಿ, ಒಂದೇ ದೇಶದ ಬಗ್ಗೆ ಯೋಚನೆ ಮಾಡೋರು ಕೂತ್ಕೊಂಡ್ರಿ, ಕೂತ್ಕೊಂಡ್ರಿ. ವಿದ್ಯಾವೇತ್ತರು ಅವ್ರು ಇರ್ಬೇಕು. ಎಸ್, ಸ್ಪೇಸ್ ಅದು. ಆದರೆ ದಟ್ ಇಸ್ ಅ ಸ್ಪೇಸ್. ಧರ್ಮ ಸಂಸತ್ತಿನ ಒಳಗೆ ಬರೋದು, ಸರ್ಕಾರದ ಒಳಗೆ ಬರೋದು ಆಗಬಾರ್ದು. ಆದರೆ ಸರ್ಕಾರ ಧರ್ಮದ ಒಳಗೆ ಬರಬಹುದಾ? ಬರಂಗಿಲ್ವಲ್ಲ. ಯಾಕೆ ಬರ್ತಿದೆ? ಯಾಕೆ ಕೇಳಿ, ನೀವು ಅದು ಕೇಳಿ, ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ನನಗೆ ಅದೇ ಪ್ರಶ್ನೆ. ಮುಜರಾಯಿ ಇಲಾಖೆ ಅಂತ ಒಂದು ಇಲಾಖೆ ಮಾಡ್ಕೊಂಡು ತಪ್ಪಲ್ವೇ? ಅದನ್ನ ಸರ್ ನೀವು ತಪ್ಪು ಅಂತ ಇಲ್ಲಿ ಕೂತ್ಕೊಂಡು ಹೇಳ್ತೀರಿ. ಒಳ್ಳೆ ಕಥೆ ನಿಲ್ಲುವುದಿಲ್ಲ ಅಂತ ಇಲ್ಲದಂಗ ಪ್ರಶ್ನೆ ಹುಟ್ಟಿರಲಿಲ್ಲ. ನಾನು ಯಾರು ಕೇಳಿರಲಿಲ್ಲ, ನೀವು ಕೇಳಿದಿರಿ, ಉತ್ತರ ಕೊಡ್ತಾ ಇದ್ದೀನಿ. ನಾನು ಪ್ರಶ್ನೆ ಮುಗಿಸ್ತೀನಿ. ಹೌದು, ಹೇಳಿ. ನಾನು ಪ್ರಶ್ನೆ ಮುಗಿ, ನಿಮಗೆ ಅರ್ಥ ಆಗಿದೆ ಸರ್, ವಿವರಿಸಿಗೂ ಅರ್ಥ ಆಗಿದೆ. ಸರ್ಕಾರದಲ್ಲಿ, ಸರ್ಕಾರ ನಡೆಸುವ ಜಾಗದಲ್ಲಿ ಧರ್ಮ ಬರುವುದು ಸರಿಯಲ್ಲ. ಅಲ್ಲಿ ತಜ್ಞರು ಅಂದರೆ ಬಂದರೆ ಎಲ್ಲ ಧರ್ಮ ಬರಬೇಕು, ತುಂಬ ಇದೆ ಧರ್ಮಗಳಲ್ಲಿ. ಬೇಡ, ಐ ಅಗ್ರಿ. ನಾನು ಒಪ್ಕೋತೀನಿ ಅದನ್ನು, ಒಪ್ಕೋತೀನಿ ಅದನ್ನು. ಆದರೆ ಧಾರ್ಮಿಕ ಕೆಲಸ ನಡೆಯುವಲ್ಲಿ ಸರ್ಕಾರದ್ದೇನು ಕೆಲಸ ಅಂತ ನನ್ನ ಪ್ರಶ್ನೆ. ಕುಕ್ಕೆ ಸುಬ್ರಹ್ಮಣ್ಯ ಹುಂಡಿಗೆ ಬಿದ್ದ ಕಾಸನ್ನು ಸರ್ಕಾರ ತಗೊಂಡು ಹೋಗುತ್ತೆ. ಅಲ್ಲಿ ಏನಾಗಬೇಕು ಆಗಬಾರ್ದು ಅನ್ನೋದು ಸರ್ಕಾರ ನಿರ್ಧಾರ ಮಾಡುತ್ತೆ. ತಿರುಪತಿ ತಿಮ್ಮಪ್ಪನ 4,500 ಕೋಟಿ ಅಂತ ಏನು ಖರ್ಚು ಮಾಡ್ತಾರೆ ಚೇರ್ಮನ್ ಆಗಕ್ಕೆ? ಅಪ್ಪ, ಒಂದು ವರ್ಷದ ಆದಾಯ. ಈ ಎಲ್ಲ ಮಠಗಳು ದೇವಸ್ಥಾನಗಳಿತ್ತಲ್ಲ, ಕೋವಿಡ್ ನಲ್ಲಿ ಒಬ್ರು ತಂದಿಲ್ಲ, ಹೊರಗೆ ತೆಗೆದಿಲ್ಲ ದುಡ್ಡು. ಆದ್ರೆ ಪ್ರಕಾಶ್ ರಾಜ್ ನೋಡಿ ದೇಶದಲ್ಲಿ. ಪ್ರಕಾಶ್ ರಾಜ್ ಅವರೇ, ಈ ನ್ಯೂಸ್ ಅವರ್ ಕಾರ್ಯಕ್ರಮದಲ್ಲಿ ಈ ಪ್ರಶ್ನೆ ಹೇಳೋ ತನಕ ಈ ಪ್ರಶ್ನೆ ಬಗ್ಗೆ ನಿಮ್ದು ಒಂದು ಅಭಿಪ್ರಾಯ ಅನ್ನೋದು ಇರಲಿಲ್ಲ. ಇರಲಿಲ್ಲ, ಡೆಫಿನೆಟ್ಲಿ. ನನ್ನ ಪಾಲಿಸಿ ಇಷ್ಟೇ, ಅಲ್ಲಿ ಧರ್ಮ ಬರಬಾರ್ದು ಅನ್ನೋದು ನಿಮ್ಮ ನಂಬಿಕೆ, ಆದರೆ ಇಲ್ಲಿ ಸರ್ಕಾರ ಬರೋದು ಬೇಡ ಅಂತ. ಬೇಡ, ಜಾತ್ಯತೀತ ದೇಶ, ಜಾತ್ಯತೀತ ಬರೋದಾದ್ರೆ ಎಲ್ಲ ಧರ್ಮಗಳು ಬರಲಿ ಅಂತ ಹೇಳ್ತೀರಿ ನೀವು. ಆದರೆ ನಾನು ಸಂವಿಧಾನಕ್ಕೆ ಬರ್ತಾ ಇದ್ದೀನಿ, ಈಗ ಸಂವಿಧಾನಕ್ಕೆ ಬರ್ತಾ ಇದ್ದೀನಿ. ಈಗ ಸಂವಿಧಾನದಲ್ಲಿ ನೀವುಗಳು ಕಾರಣ, ಅದಕ್ಕೆ ಮಾಧ್ಯಮದವರು. ಏ, ನಾವೇ ದೊಡ್ಡ ಕಾರಣ, ನಾವು ತಗೋತೀವಿ ಬ್ಲೇಮ್. ನೀವೇ ಸುಮ್ಮನಿರೋರು, ಅಬ್ಸೋದೇ ನೀವೇ ಹೇಳ್ತೀನಿ. ನಾನು ಕೇಳಿ ಹಾಕಿ 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 ನಿಮ್ಮ ಹೆಡ್ಲೈನ್ಗಳು ನೋಡಿ 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 ಸಾಕಾಗಾಯ್ತಪ್ಪ. ನಾವು ಯು ನೋ ವೇರ್ ಐ ಆಮ್ ಗೋಯಿಂಗ್. ಒಂದು ನಿಮಿಷ, ಪ್ರಕಾಶ್ ರಾಜ್ ಮಾಡಿದ್ರೆ ಇದೆ. ಪ್ರಕಾಶ್ ರಾಜ್ ಅವರೇ ರೇಪ್ ಮಾಡದಂತೆ ಈ ಜಾತಿಯವನು ಅವ್ನು ರೇಪ್ ಮಾಡದಂತೆ. ಪ್ರಕಾಶ್ ರಾಜ್ ಅವರೇ, ಮಾಧ್ಯಮಗಳೇ ಇಲ್ಲದೆ ಇರುವ ಕಾಲದಲ್ಲಿ ಚೆನ್ನಾಗಿ ಈ ದೇಶ ಒಡೆದೋಗಿದೆ. ಚೆನ್ನಾಗಿದೆ ಈ ದೇಶ ಒಡೆದು. ಯಾವ್ದೋ ಮಾಧ್ಯಮ ನೋಡಿದೆ ರೀ, ಪಾಪ ದೇಶಗಳು ಒಡೆದೋಗಿದೆ, ಮಾಧ್ಯಮಗಳು ಇಲ್ಲದೆ. ನಿಕ್ಷೇಪ ಇದೆಯಂತೆ, ನಿಕ್ಷೇಪ ಇದೆಯಂತೆ. ಅದನ್ನ ಅವನು ಹಾಕೊಂಡು ಒಂದು ಹಾಕ್ಬಿಟ್ಟು ಅದ್ರ ಮೇಲೆ ಬಂಗಾರದ್ದೆಲ್ಲ ಹಾಕ್ಬಿಟ್ಟು ತೋರಿಸ್ತಾವನೆ, ಅದಕ್ಕೆ ಹೋಗಿ ತಗೊಂಬರ್ತಾ ಇದೀವಿ ಅಂತ. ಈಗ ಯಾರಿಗೆ ಭಾಳ ಹಿಂಸೆ ರೀ ಈ ಮಾಧ್ಯಮದವ್ರು. ನಾನು ಹೇಳ್ತೀನಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.